ಹಾಯ್ ಗೈಸ್, ಐ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವೀಡಿಯೋ. ಬೆಳಗಿನ ಜಾವ ಬೇಗ ಒಂದು 7 ಗಂಟೆ ಹಂಗೆ ವೀಡಿಯೋ ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ ಇವತ್ತು. ಏನಕ್ಕಂತ ಅಂದ್ರೆ ಗೊತ್ತಲ್ವಾ, ನಿನ್ನೆ ಅಕ್ಕಿಗಳನ್ನೇ ಬಿಟ್ಟಿಲ್ಲ ಗೈಸ್. ಬೆಳಗ್ಗೆ ಒಂದೇ ಸಲ ಬಿಟ್ಟಿದ್ದಾದಮೇಲೆ ಅಕ್ಕಿಗಳು ಮುಚ್ಚಿಬಿಟ್ಟಿದೆ, ಬಿಟ್ಟಕ್ಕೆ ಹೋಗಿಲ್ಲ. ಸೊ ಅದಕ್ಕೆ ಇವಾಗ ವೀಡಿಯೋಗೆ ಮಾಡೋಕ್ಕೆ ಬಂದೆ. ನೋಡಿ ಏನು ಶಿಸ್ತಾಗೆಲ್ಲ ಹಿಂಗೆ ಮುಚ್ಚಿದೆ, ಎಲ್ಲ ಹಂಗೆ ಐತೆ. ಸೊ ಲೈಟಾಗಿ ಮಳೆನೂ ಬರ್ತಾಯಿತ್ತು, ಚಳಿ ಅಂತೂ ಕೇಳೋಂಗೆ ಇಲ್ಲ, ತಿಕ್ಕ ಹರಿಯಂಗೈತೆ. ಸೊ ಮೊನ್ನೆ ಒಂದು ವೀಡಿಯೋ ನೋಡಿರ್ತೀರ ನೀವು ತಮ್ಮನೇಲು. ಸೊ ಅದೇನಾಯಿತು ಹೆಂಗೆ ಅಂತ ಈ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರನೇ ಬಂದಿರೋದು. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ವಾ ಗೈಸ್, ಫಸ್ಟು ಅಕ್ಕಿಗಳನ್ನ ಬಿಟ್ಬಿಡೋಣ. ಸೊ ಅಕ್ಕಿಗಳನ್ನ ಬಿಟ್ಟಿದ್ದೆ ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ? ಚಾನಲ್ಗೆ ಯಾರಾದರೂ ಹೊಸ ಬರುತ್ತೆ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬರೋ ಬೆಲ್ ನೋಟಿಫಿಕೇಷನ್ ಒಳಗೆ ಸೆಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ವೀಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಬನ್ನಿ ಇವಾಗ ಫಸ್ಟು ಅಕ್ಕಿಗಳನ್ನ ಬಿಟ್ಬಿಟ್ಟು ದೆನ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟು. ಸೊ ಗೈಸ್, ಅಕ್ಕಿಗಳನ್ನ ಆಚೆ ಬಿಟ್ಟಿದ್ದೀನಿ. ಸೊ ಇರಿ, ಒಂದೇ ಒಂದು ನಿಮಿಷ, ಅಕ್ಕಿಗಳು ನೀರು ಕುಡಿಯೋಕೆ ಹೋಗ್ತಾಯಿದ್ದಾವೆ. ಯಾಕಂತಂದರೆ ಒಂದು ಅರ್ಧ ದಿವಸ ನೀರೇ ಕುಡಿದಿಲ್ಲ ಅಕ್ಕಿಗಳು, ಪಾಪ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸಲಿ ಈ ಥರ ಟೈಮ್ ಆಗಿಬಿಡುತ್ತೆ, ನಿಮಗೂ ಈ ಥರ ಟೈಮ್ ಬಂದುಬಿಡುತ್ತೆ ಗೈಸ್, ಓಕೆನಾ? ಕೆಲವೊಂದ್ಸಲಿ ಈ ಥರ ಆಗಿಬಿಡುತ್ತೆ. ಸೊ ಒಂದು ದಿವಸ ಅಕ್ಕಿನ ಬಿಡಲಿ ಅಂದರೆ ಅವೇನು ಸಾಯಲ್ಲ ಗೈಸ್, ಓಕೆನಾ? ಏನೂ ಆಗಲ್ಲ, ಆ ಥರ ಎಲ್ಲ ಥಿಂಕ್ ಮಾಡೋಕೆ ಹೋಗ್ಬಿಡಿ. ಸೊ ಇವಾಗ ಅಕ್ಕಿಗಳೆಲ್ಲ ನೀರು ಕುಡಿಲಿ, ಎಲ್ಲದನ್ನ ಸೈಡ್ ಓಡಿಸ್ತೀನಿ ಫಸ್ಟು, ದೆನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್, ಓಕೆನಾ? ಯಾಕಂತಂದರೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಣ ಒನ್ ಬೈ ಒನ್ನು. ಸೊ ಅದಕ್ಕೋಸ್ಕರ ನೋಡಿ, ಅಕ್ಕಿಗಳೆಲ್ಲ ನೀರು ಕುಡಿತಿದ್ದಾವೆ. ಗುಡ್ ಕಂಡೀಷನ್ ನೋಡ್ತೀರಂದರೆ ಈ ಕಡೆ ಫುಲ್ಲು ಮಸ್ತಾಗೈತೆ, ಹೆಂಗೆ ಹೆಂಗೆ ಕ್ಲೀನ್ ಮಾಡಿಕ್ಕಿದ್ದು ಹಂಗೆ ಐತೆ. ಈ ಕಡೆ ಸ್ವಲ್ಪ ಗಲೀಜಾಗಿಬಿಟ್ಟಿದೆ, ಈ ಕಡೆ ಗುಡ್ ಗಲೀಜಾಗೈತೆ, ಈ ಕಡೆ ಗುಡ್ ಗಲೀಜಾಗೈತೆ. ಸೊ ಈ ಡೋರ್ ಬರ್ತಾ ಬರ್ತಾ ಹಾಳಾಗ್ತೈತೆ, ಮಾಡ್ಸೋಣ ಗೈಸ್, ಹೊಸ ಗುಡ್ ಮಾಡ್ಸೋಣ. ನಾನೇನಕ್ಕೆ ಹೊಸ ಗುಡ್ ಮಾಡಿಸ್ತಾ ಇಲ್ಲ ಅಂತಲೂ ನಿಮ್ಗೆ ಡೌಟ್ ಇರ್ಬೋದು. ಸೊ ಇವಾಗ ನನಗೆ ಕಂಫರ್ಟಬಲ್ ಅಂದರೆ ಮಸ್ತ್ ಕಂಫರ್ಟಬಲ್ ಆಗೈತೆ, ಹೆಂಗೆ ಹೇಳ್ತೀನಿ ನೋಡಿ. ಸೊ ಹಿಂಗೊಂದೈತೆ, ಇದ್ರ ಮೇಲೆ ಇದಕ್ಕಿದ್ದೀನಿ, ಅದ್ರ ಮೇಲೆ ಉಡಾನ್ ಇಕ್ಕೊಂಡಿದ್ದೀನಿ. ಸೊ ಅದರಿಂದ ನನಗೆ ತುಂಬಾ ಕಂಫರ್ಟಬಲ್ ಅನಿಸುತ್ತೆ ಗೈಸ್, ಓಕೆನಾ? ಅದನ್ನು ನಾನು ಗುಡ್ ಸೆಂಡ್ ಮಾಡೋಕೆ ಹೋಗ್ತಾಯಿಲ್ಲ. ಸೊ ಇವಾಗ ಫಸ್ಟ್ ಅಕ್ಕಿಗಳು ಊಟ ಹಾಕ್ಬಿಡೋಣಲ್ವಾ? ಸೊ ವೀಡಿಯೋ ಎಕ್ಸ್ಪ್ಲೇನ್ ಮಾಡೋದು ಹೆಂಗಿದ್ರು ಇದ್ದೇ ಇರುತ್ತೆ. ಸೊ ವೆಯ್ಟ್ ಮಾಡಿ ಗೈಸ್, ಓಕೆ? ನಾನು ಅಕ್ಕಿಗಳಿಗೆ ಊಟ ಹಾಕ್ತೀನಿ, ಯಾಕಂತಂದರೆ ಏನು ತಿಂದಿಲ್ಲ, ಎಲ್ಲ ಒದ್ದಾಡ್ತಾ ಇದ್ದಾವೆ, ನೋಡ್ಬೋದು ನೀವೇ, ಅರ್ಥ ಮಾಡ್ಕೊಂಡಿರ್ತೀರಲ್ವಾ? ಸೊ ನಿಮ್ಗೆ ಅರ್ಥ ಆಗುತ್ತಲ್ವಾ ಗೈಸ್ ನಾನೇನು ಹೇಳೋದೇಳಿ? ಸೊ ಬನ್ನಿವಾಗ ನಾನು ಫಸ್ಟು ಅಕ್ಕಿಗಳಿಗೆ ತಿನ್ನೋಕ್ಕೇನಾದ್ರೂ ಹಾಕ್ಬಿಡ್ತೀನಿ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್, ಓಕೆನಾ? ವೆಯ್ಟ್ ಮಾಡಿ. ಸೊ ಗೈಸ್, ಅಬ್ಸರ್ವ್ ಮಾಡ್ಕೊಳ್ಳಿ, ಅಕ್ಕಿಗಳಂತೂ ನೆಮ್ಮದಿಯಾಗಿ ತಿಂತಾಯಿದ್ದಾವೆ, ತುಂಬಾ ಹೊಟ್ಟೆಸ್ಕೊಂಡಿದ್ವು, ಎಲ್ಲ ತಿನ್ನೋ ಸ್ಪೀಡ್ ನೋಡೋಕೆ ಗೊತ್ತಾಗ್ತೈತೆ. ಸೊ ಆ ಅಕ್ಕಿಗೂ ಅಷ್ಟೇ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಯಾಕೆ ಗುರು ಆ ಅಕ್ಕಿಗೆ ಅಲ್ಲಿ ಹಾಕ್ತಿದ್ದೀರಾ ಡೈಲಿ ಅಂತ ಸುಮ್ಮನೆ ನನಗೆ ಡೌಟ್ ಬಂದಿರುತ್ತೆ. ಸೊ ಯಾಕಂತಂದರೆ ಇವಾಗ ಮಳೆ ಸೀಸನ್ ಇರೋದ್ರಿಂದ ಅಕ್ಕಿಯೆಲ್ಲ ಆರಕ್ಕೆ ಬಿಟ್ಬಿಟ್ಟು ಈ ಅಕ್ಕಿಗಳು ಹೆಂಗಂತಂದರೆ ತಾರ ಇವು ಥರ ಸಾದ ಅಕ್ಕಿಗಳು ಥರ ಅಲ್ಲ ಗೈಸ್, ಓಕೆನಾ? ಒಂದ್ಸಲಿ ಹೊಡೆದ್ವಿ ಅಂದರೆ ಆಕಾಶಕ್ಕೆ ಕಚ್ಕೊಂಡ್ಬಿಡ್ತವೆ. ಸೊ ಆಕಾಶದಲ್ಲಿ ಕಚ್ಕೊಳ್ಳೋದೇನೋ ಪರವಾಗಿಲ್ಲ, ನೋಡ್ಬೋದು ನೀವು, ಆಕಾಶ ಫುಲ್ಲು ಮೋಡ ಮೋಡ ತುಂಬ್ಕೊಂಡೈತೆ. ಮೋಡದೊಳಗಡೆ ಹೋಗ್ಬಿಟ್ರೆ ಅಕ್ಕಿಗಳು ಅವು ಎಲ್ಲೋಗ್ತಾವಂತ ಅವಕ್ಕೆ ಗೊತ್ತಾಗಲ್ಲ. ಸೊ ಅದೊಂದು ರೀಸನಿಂದ ನಾನು ಬಿಡೋಕೆ ಹೋಗ್ತಾ ಇಲ್ಲ ಅಕ್ಕಿಗಳನ್ನ. ನೀವು ಅಷ್ಟೇ, ಯಾವ್ದಾದ್ರು ಹಾರಾಡು ಅಕ್ಕಿಗಳಿದ್ದಾವೆ ಅಂದರೆ ದಯವಿಟ್ಟು ಬಿಡೋಕೆ ಹೋಗ್ಬಿಡಿ, ಓಕೆನಾ? ಸೊ ಇಷ್ಟು ಆದರೆ ಡೈರೆಕ್ಟು ನಾವು ಈ ವೀಡಿಯೋ ಕಡೆಗೆ ಬಂದುಬಿಡೋಣ. ಸೊ ಏನಂತ ಅಂದರೆ ಟಾಪಿಕ್ಕು, ಸೊ ಈ ಅಕ್ಕಿಗಳು ನೀವು ನೋಡಿರ್ತೀರ, ಸಬ್ಜಾ ಮತ್ತು ಸಬ್ಜಾ ರೇಗ್ದಾರು ಮತ್ತು ಧೂಮ ನೋಡಿರ್ತೀರಲ್ವಾ? ಸೊ ಅದೆರಡು ಮೊಟ್ಟೆ ಇಟ್ಟಿತ್ತು, ಅದು ನಿಮಗೂ ಗೊತ್ತು, ತುಂಬಾ ಖುಷಿಯಾಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ಮೊಟ್ಟೆ ಮೊನ್ನೆ ಹ್ಯಾಚ್ ಔಟ್ ಆಯಿತು. ಸೊ ಅದು ಮೊನ್ನೆ ನಿಮ್ಗೆ ಗೊತ್ತು, ನಾನು ತುಂಬಾ ಖುಷಿಯಾಗಿದ್ದೆ, ನಿಮಗೂ ಹೇಳಿದ್ದೀನಿ, ನಿಮಗೂ ಸುದ್ದಿ ತಿಳಿಸಿದ್ದೀನಿ, ನೀವು ತುಂಬ ಜನ ಖುಷಿಯಾಗಿರ್ತೀರ. ಸೊ ನಾ ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ ಮೊಟ್ಟೆ ಒಡೆದಿದೆ ಗೈಸ್. ಏನಾಯಿತು ಅಂದರೆ ಇವಾಗ ಮರಿಗಳಿಲ್ಲ, ಸೊ ಸತ್ತೋಯ್ತು ಮರಿಗಳು. ಏನಕ್ಕೆ ಸತ್ತೋಯ್ತು, ಹೆಂಗೆ ಸತ್ತೋಯ್ತು ಅಂತ ಹೇಳೋಕ್ಕಿಂತ ಏನಕ್ಕೆ ಸತ್ತೋಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ಓಕೆನಾ? ಸೊ ಏನಕ್ಕೆ ಸತ್ತೋಯ್ತು ಅಂದರೆ ಅಂತಂದರೆ ಒಂದೇ ರೀಸನ್ ಗೈಸ್, ಬೇರೆ ನಾನು ಏನು ಹೇಳೋಕ್ಕೇನು ಇಲ್ಲ. ಇದರಲ್ಲಿ ನನ್ನ ತಪ್ಪು ಇಲ್ಲ, ಅದ್ರ ಅಪ್ಪ ಅಮ್ಮನ ತಪ್ಪು ಇಲ್ಲ, ಏನಂತಂದರೆ ನೇಚರ್ದು ತಪ್ಪು ಗೈಸ್, ಓಕೆನಾ? ಸೊ ಇವಾಗ ನಿಮಗೆ ಗೊತ್ತು ಇಲ್ಲಿ ಎಷ್ಟು ಟೆಂಪ್ರೇಚರ್ ನಡೀತಾ ಇದೆ ಅಂತಂದರೆ ಎವಿ ಕೂಲಾಗೈತೆ ಗೈಸ್, ಓಕೆನಾ? ನಾವು ಬಟ್ಟೆ ಹಾಕ್ಕೊಂಡು ನಮಗೆ ಇರೋಕ್ಕಾಗಲ್ಲ ಅಂಥದ್ರಲ್ಲಿ, ಅದು ಶೆಲ್ಲಿಂದ ಜಸ್ಟ್ ಆಚೆ ಬಂದಿದ್ದು ಮರಿಗಳು ಹೆಂಗೆ ಸ್ಪ್ಯಾನ್ ಮಾಡ್ತವೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇವಾಗ ಮರಿಗಳು ಬಂತು ಎರಡೂ. ಸೊ ಫಸ್ಟ್ ಒಂದು ಮರಿ ಬಂತು, ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇನ್ನೊಂದು ಮರಿ ಬಂತು. ಸೊ ಆ ಮರಿ ಬಂತು, ಒದ್ದಾಡ್ತು, ಒಂದು 5 ನಿಮಿಷ ಒದ್ದಾಡ್ತು. ಸೊ ನಾನು ಓ ಮರಿ ಹೆಲ್ತಿಯಾಗೈತೆ ಅಂತ ಮುಚ್ಕೊಂಡು ಹೋದೆ ಗೂಡನ್ನ. ಮುಚ್ಚಿಬಿಟ್ಟು ಹೋದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಕೊಂಡು ಬಂದು ನೋಡ್ತೀನಿ, ಮರಿ ಸತ್ತೋಗ್ಬಿಟ್ಟೈತೆ. ಸೊ ಏನಕ್ಕೆ ಸತ್ತೋಯ್ತು ಅಂತ ನನಗೆ ಡೌಟ್ ಆಯಿತು. ಆಮೇಲೆ ನೆಕ್ಸ್ಟ್ ನಾನೇನು ಅಂದ್ಕೊಂಡೆ, ಅದ್ರ ಬಾಯಲ್ಲೆಲ್ಲ ಮಣ್ಣೋಗಿತ್ತು. ಸೊ ಮಣ್ಣು ಹೆಂಗೋಯ್ತು ಅಂತ ಅಂದರೆ ಅದು ಸತ್ತಾದ್ಮೇಲೆ ಹೋಗಿರೋದು. ನಾನೇನು ಅಂದ್ಕೊಂಡೆ ಫಸ್ಟ್ಗೆ ಅಂದ್ಕೊಂಡಿದ್ದೀನಿ, ಓ ಅಕ್ಕಿ ಮಣ್ಣು ತಿನ್ಬಿಟ್ಟೈತೆ, ಕಣ್ಣಿಗೆ ಮಣ್ಣೋಗ್ಬಿಟ್ಟೈತೆ, ಅದಾದಮೇಲೆ ಆ ಮರಿ ಸತ್ತೋಗ್ಬಿಟ್ಟೈತೆ ಅಂದ್ಕೊಂಡೆ. ಸೊ ಆ ಥರ ಏನು ಸೀನೇ ಇಲ್ಲ, ಅದು ಚಳಿಗೆ ಸತ್ತೋಗಿರೋದು. ಸೊ ಆ ಥರ ಅಂದ್ಕೊಂಡು ನೆಕ್ಸ್ಟ್ ಮರಿಗೆ ನಾನು ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡೆ. ಸೊ ಏನಂತಂದರೆ ಅದಕ್ಕೆ ಪೇಪರ್ ಹಸ್ದೆ, ಪೇಪರ್ ಹಸ್ಬಿಟ್ಟು ಅದ್ರ ಮೇಲೆ ಅದ್ರ ಅಮ್ಮನ ಇಟ್ಬಿಟ್ಟು ಅದ್ರ ಮರಿನೂ ಇಟ್ಟೆ. ಸೊ ಅವಾಗ್ಲೂ ಅಷ್ಟೇ, ಅದು ಮರಿ ಚೆನ್ನಾಗೆ ಒದ್ದಾಡ್ತು, ಆರಾಮಾಗಿತ್ತು. ಸೊ ಒಂದು 5 ನಿಮಿಷ ಆದಮೇಲೆ ಏನಾಯಿತು, ಟೆಂಪ್ರೇಚರ್ ಇನ್ನೂ ಸ್ವಲ್ಪ ಡೌನ್ ಆಯಿತು. ಸೊ ಇನ್ನೂ ಕೂಲ್ ಆಯಿತು ವೆದರು. ಸೊ ಅವಾಗೇನಾಯಿತು, ಆ ಅಕ್ಕಿಗೆ ಚಳಿಲಿ ಅದು ತಡ್ಕೊಳೋಕ್ಕಾಗಿಲ್ಲ. ಸೊ ಅವಾಗ ಸತ್ತೋಗ್ಬಿಟ್ಟಿದೆ ಆ ಮರಿ. ಸೊ ಅದು
ಏನು ಮಾಡೋಂಗಿಲ್ಲ, ಈ ಕಡೆ ನಮ್ಮ ತಪ್ಪು ಅನ್ನೋಂಗಿಲ್ಲ, ಈ ಕಡೆ ನೇಚರ್ ತಪ್ಪು ಅನ್ನೋಂಗಿಲ್ಲ ಗೈಸ್. ಓಕೆ, ನಾವು ನೇಚರ್ಗೆ ಅಡ್ಜಸ್ಟ್ ಹಾಕೊಂಡು ನಾವಿರ್ಬೇಕು ಯಾವತ್ತು ಯಾವತ್ತೂ. ಸೊ ನೇಚರ್ ನಮ್ಗೆ ಅಡ್ಜಸ್ಟ್ ಆಗಿ ಯಾವತ್ತು ಬರುತ್ತೆ ಅಂತ ಯಾರು ಅನ್ಕೊಳಕ್ಕೆ ಹೋಗ್ಬೇಡಿ, ಅದು ಆ ಥರ ಆಗೋದು ಇಲ್ಲ, ನಾವೇ ನೇಚರ್ಗೆ ಅಡ್ಜಸ್ಟ್ ಆಗಿರಬೇಕು. ಸೊ ಈ ಥರ ಕೇಸಸ್ ತುಂಬ ಜನಕ್ಕೂ ನಡೀತಾ ಇದೆ ಇವಾಗ ಇವಾಗ. ಸೊ ನಾನು ಇವಾಗ ನಿಮಗೂ ಆಗೈತೆ ಬ್ರೋ, ನೀವೇನಾದರೂ ರೆಕಮೆಂಡ್ ಮಾಡ್ತೀರಾ ಅನ್ನೋದಾಗಿದ್ರೆ. ಸೊ ನಾನು ಏನು ಹೇಳಿ ಏನು ಹೇಳೋಂಗಿಲ್ಲ ಇದ್ರ ಬಗ್ಗೆ, ಜಸ್ಟ್ ನಾನು ಒಂದು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ಬೋದು ಇಲ್ಲ ರೆಕಮೆಂಡೇಷನ್ ಒಂದು ಕೊಡ್ಬೋದು ಅಂತಂದರೆ, ಅದೇನಂತಂದರೆ ಅಕ್ಕಿಗಳಿಗೆ ಬ್ರೀಡಿಂಗ್ ಮಾಡಿಸ್ಬಿಡಿ ಗೈಸ್. ಓಕೆನಾ, ಈ ಸೀಸನ್ ಬಿಟ್ಬಿಡಿ, ಯಾಕಂತಂದರೆ ಹೆವಿ ಚಳಿ ಐತೆ, ಬಿಟ್ಬಿಡಿ ಏನೂ ಆಗೋಲ್ಲ. ಸೊ ನೀವು ಎಷ್ಟು ಅಕ್ಕಿಗಳಿಗೆ ಬ್ರೀಡಿಂಗ್ ಮಾಡಿಸೋದು ನಿಲ್ಲಿಸ್ತೀರೋ ದಯವ್ರಾಣೆ ಹೇಳ್ತೀನಿ, ಅಕ್ಕಿಗಳು ಅಷ್ಟು ಹೆಲ್ತಿ ಆಗಿರ್ತಾವೆ. ಓಕೆನಾ, ಗಂಡಕ್ಕಿ ಆಗಿರ್ಬೋದು ಹೆಣ್ಣಕ್ಕಿ ಆಗಿರ್ಬೋದು ಅಷ್ಟು ಹೆಲ್ತಿ ಆಗಿರ್ತಾವೆ ಎರಡಕ್ಕಿನ. ಓಕೆನಾ, ಸೊ ನೀವು ಬ್ರೀಡಿಂಗ್ ಮಾಡಿಸೋದು ಬಿಟ್ಬಿಡಿ, ಅಕ್ಕಿಗಳು ಹೆಲ್ತಿ ಆಗಿರ್ತವೆ. ಗೈಸ್ ಸಾರಿ, ಎಕ್ಸ್ಪ್ಲೇನ್ ಮಾಡ್ತೀನಿ ರೀ, ಶಾಕ್ ಆದ್ರಿ ಅನ್ಕೊತೀನಿ, ಸಡನ್ನಾಗಿ ಇಲ್ಲಿಗೆ ಬಂದಿರೋದೆ. ಸೊ ಏನಂತಂದರೆ ಮೊನ್ನೆ ಕಡಲೆಕಡಲೆ ನೆನ್ಸಿಕ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟೈತೆ. ಸೊ ನೋಡಿ ಎಲ್ಲ ಚೆನ್ನಾಗಿ ನೆಂದಿದ್ದಾವೆ, ಬಟ್ ಏನೋ ಒಂಥರ ಏನೋ ಇದೆ. ಸೊ ತೊಳೆದುಬಿಟ್ಟು ಅಕ್ಕಿಗಳು ಕೊಡೋಣ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ, ಹಾಗೆ ಬನ್ನಿ. ಓಕೆನಾ ಗೈಸ್, ಆ ರೀತಿಯಾಗಿ ಮರಿಗಳು ಸತ್ತೋದ್ವು. ಸೊ ಅದಕ್ಕೆ ಬೇರೆ ಪ್ರಿಕಾಷನ್ಸ್ ಏನು ತೊಗೊಳಂಗಿಲ್ಲ, ಸ್ವಲ್ಪ ಹೀಟ್ ಇರೋ ಪ್ಲೇಸಲ್ಲಿ ನಾನು ಇಟ್ಟಿದ್ರೆ ಸರಿಯಾಗಿರೋದು ಅನಿಸುತ್ತೆ. ಬೇರೆ ಎಲ್ಲಿ ಮನೆ ಒಳಗಡೆ ಎತ್ಕೊಂಡೋಗಿ ಇಡೋಕ್ಕಾಗಲ್ಲ. ಓಕೆನಾ, ನಾನು ಗೂಡಲ್ಲಿ ಇಡಬೇಕು. ಸೊ ಟೆಂಪ್ರೇಚರ್ ಅಷ್ಟು ಇದಾಗಿರೋದ್ರಿಂದ ಏನು ಮಾಡೋಂಗಿಲ್ಲ, ಬ್ಯಾಡ್ ಲಕ್ ಅಂದ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೋಡೋಣ, ನೆಕ್ಸ್ಟ್ ಟೈಮು ಚೆನ್ನಾಗಿ ಬರಲಿ. ಅದಿನ್ನ ಮರಿ ಮೊಟ್ಟೆ ಹಾಕೋದು ತುಂಬ ದಿವಸ ಆಗುತ್ತೆ, ಮರಿ ಬರೋ ತುಂಬ ದಿವಸ, 2 ತಿಂಗಳಾಗುತ್ತೆ. 2 ತಿಂಗಳಲ್ಲಿ ವೆದರ್ ಸ್ವಲ್ಪ ಕಂಟ್ರೋಲ್ ಆಗಿರಲಿ ಅಂತ ನಾನು ಕೇಳ್ಕೊತೀನಿ. ಸೊ ನೀವು ಅಷ್ಟೇ ಕೈಸ್. ಓಕೆನಾ, ಅಕ್ಕಿಗಳನ್ನ ಸೇಫ್ಟಿ ಮಾಡಿಟ್ಕೊಳ್ಳಿ, ಗೂಡಿಗೆ ಕ್ಲೀನಾಗಿ ಮುಚ್ಚಿ. ಸೊ ನಿಮಗೆ ನಾನು ತೋರಿಸ್ಕೊಡ್ತೀನಿ ಏನಾಗೈತೆ ಅಂತಂದರೆ, ಈ ಗೂಡಿಗೆ ನಾನು ಇದನ್ನು ಮುಚ್ಚಿದ್ದೀನಿ, ಇದನ್ನು ನೋಡ್ಬೋದು ಇಲ್ಲಿ ಟಾರ್ಪಲ್ ಮುಚ್ಚಿದ್ದೀನಿ. ಸೊ ಟಾರ್ಪಲ್ ಅನ್ನೋಂಗಿಲ್ಲ, ಗೊಣಿಸಿಲ್ಲ ಅದು. ಸೊ ಒಂದೇ ಒಂದು ಡ್ರಾಪ್ ಒಳಗಡೆ ನೀರು ಹೋಗಿಲ್ಲ. ಸೊ ಈ ಗೂಡಲ್ಲಿ ಏನಾಗ್ಬಿಟ್ಟೈತೆ, ನೀರು ಹೋಗ್ಬಿಟ್ಟಿದೆ, ಅದು ಹೆಂಗೋಗೈತೆ ಅಂತ ಹೇಳ್ತೀನಿ. ನೀರು ಫೋರ್ಸಲ್ಲಿ ಹೊಡೆಯುತ್ತಲ್ವ ಗೈಸ್, ಕೆಳಗಡೆಯಿಂದೆಲ್ಲ ಹೋಗ್ಬಿಟ್ಟೈತೆ, ಇದೆಲ್ಲ ಗೂಡು ಗಲೀಜಾಗೈತೇವಿ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳೋಕ್ಕಿಲ್ಲ ಅಷ್ಟೇ. ಆ ರೀತಿಯಾಗಿ ಮರಿಗಳು ಸತ್ತೋದು ಏನಂತಂದರೆ ಚಳಿಯಿಂದ. ಸೊ ಈ ಟೈಮಲ್ಲಿ ಏನು ಫುಡ್ ಕೊಡೋದು ಬ್ರೋ ಅಂತ ಬೇಕಾದರೆ ಈ ವಿಡಿಯೋದಲ್ಲಿ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ನಿಮಗೇನಾದರೂ ಇನ್ನೂ ಒಂದು ಎಕ್ಸ್ಪ್ಲನೇಷನ್ ವೀಡಿಯೋ ಬೇಕು ಬ್ರೋ ನಮಗೆ ಫುಡ್ ಬಗ್ಗೆ ಅನ್ನೋದಾಗಿದ್ರೆ, ನೆಕ್ಸ್ಟ್ ಒಂದು ಫುಡ್ ಬಗ್ಗೆ ಎಕ್ಸ್ಪ್ಲನೇಷನ್ ವೀಡಿಯೋ ಕೊಡ್ತೀನಿ. ಓಕೆನಾ, ಸೊ ಈ ವೆದರ್ಸಲ್ಲಿ ನೀವು ರಾಗಿ ಮಿನಿಮಮ್ ಕೊಡಿ, ಏನೂ ಆಗೋಲ್ಲ. ಅಕ್ಕಿ ಸ್ವಲ್ಪ ತಂಪಾಗಿರುತ್ತೆ, ಅದ್ರ ಮೂಡು ಸ್ವಲ್ಪ ತಂಪಾಗಿರುತ್ತೆ. ಗೋಧಿ ಕೊಡಿ ಸ್ವಲ್ಪ ಜಾಸ್ತಿ. ಓಕೆನಾ, ಗೋಧಿ ಕೊಡಿ, ಅಕ್ಕಿ ಗೋಧಿ ತಿಂದು ಆರಾಮ್ಸೇ ಇರುತ್ತೆ. ಸೊ ನೆಕ್ಸ್ಟು ಕಡಲೆಕಾಳು ಜಾಸ್ತಿ ಕೊಡಬೇಡಿ ಗೈಸ್. ಓಕೆನಾ, ಕಡಲೆಕಾಳು ಶೀತ ಜಾಸ್ತಿ ಕೊಡಬೇಡಿ. ದೆನ್ ಇನ್ನೂ ಒಂದು ಮೇಯ್ನ್ ಟಾಪಿಕ್ ಏನಂತಂದರೆ, ಅಕ್ಕಿಗಳನ್ನ ಜಾಸ್ತಿ ಆಚೆನೆ ಬಿಡೋಕೆ ಹೋಗ್ಬೇಡಿ. ಆರಾಮ್ಸೆ ಗೂಡೊಳಗಡೆ ಊಟ ಹಾಕಿ, ಗೂಡೊಳಗಡೆನೇ ತಿನ್ನಿಸಿ, ಗೂಡೊಳಗಡೆ ನೀರು ಕುಡಿಸಿ. ನಾನು ನಿಮಗೆ ಮೊದಲೇ ಹೇಳಿದ್ದೇನಂತಂದರೆ, ನೀವು ಹಕ್ಕಿಗಳಿಗೆ ಗೂಡೊಳಗಡೆ ನೀರು ತೋರಿಸೋದು ಪ್ಲಸ್ ನೀರನ್ನ ಊಟ ತಿನ್ನೋದನ್ನ ಎಲ್ಲಾದರೂ ಕಳಿಸ್ಬಿಟ್ರೆ ನಿಮಗೆ ಹೆವಿ ಈಸಿಯಾಗಿ ಹೋಗುತ್ತೆ ಅಂತ ನಾನು ಇವಾಗ ಅದೇ ಮಾಡಿರೋದು. ಸೊ ಅಲ್ಲಿ ನೋಡ್ಬೋದು, ಆ ಅಕ್ಕಿಗೆ ಅಲ್ಲೇ ಗೂಡೊಳ ಎಲ್ಲ ಅಕ್ಕಿಗೂ ಇವಾಗ ಗೂಡೊಳಗಡೆನೇ ಕೊಡ್ತೀನಿ. ಅಂದರೆ ಇವಾಗಿರೋ ಅಕ್ಕಿಗಳು ಪರ್ಫೆಕ್ಟ್ ಆಗಿದ್ದಾವೆ. ಮುಂಚೆ ಟೈಗರ್ ಚಿನಿಗಳಿದ್ವು ಎರಡು, ನೀವು ಆ ಟೈಗರ್ ಚಿನಿ ಸೇಲ್ ಮಾಡಿಬಿಟ್ಟೆ, ಮುಂಚೆನೇ ಸೇಲ್ ಮಾಡಿದ್ದೆ, ಮತ್ತೆ ರಿಟರ್ನ್ ಇಸ್ಕೊಂಡು ಮತ್ತೆ ಬೇರೆಯವ್ರು ಕೊಟ್ಟಿದ್ದೀನಿ ಅದನ್ನ. ಸೊ ಇವಾಗ ಏನಂತಂದರೆ, ಇರೋ ಅಕ್ಕಿಗಳನ್ನೇ ಚೆನ್ನಾಗಿ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. ಯಾಕಂತಂದರೆ ಅಕ್ಕಿಗಳು ನೆಕ್ಸ್ಟು ನಾನು ಯಾವಾಗ ತರ್ತೀನಿ ಅಕ್ಕಿ ತನ್ನಿ ಅಂತಲೂ ನೀವು ಹೇಳ್ತಾ ಇದ್ರಿ ತುಂಬ ಜನ. ಸೊ ನಾನು ಅಕ್ಕಿ ತರ್ತೀನಿ, ಯಾವಾಗ ತರ್ತೀನಿ ಗೈಸ್? ಯೂಟ್ಯೂಬಲ್ಲಿ ಇಷ್ಟೊಂದು ಕಷ್ಟಪಟ್ಟಿರೋದ್ರಿಂದ ನನಗೆ ತುಂಬಾ ಕಷ್ಟಪಟ್ಟಿದ್ದೀನಿ, ತುಂಬಾ ಖರ್ಚು ಮಾಡಿದ್ದೀನಿ, ಇಲ್ಲ ಅಂತ ಇಲ್ಲ. ಸೊ ಖರ್ಚು ಆ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕೋ ರೀತಿ ಆಗಿದೆ. ಅಂದರೆ ಒಂದು ಥರದಲ್ಲಿ ನೋಡೋದಾದರೆ ಆ ಪ್ರತಿಫಲ ಸಿಕ್ಕೋಕ್ಕೆ ತುಂಬ ಹತ್ರ ಇದ್ದೀನಿ ಅಂತ ಅನಿಸ್ತಾ ಇದೆ. ಸೊ ಅದು ಪೇಮೆಂಟ್ ಎಲ್ಲಾದರೂ ಸಕ್ಸಸ್ಫುಲ್ ಆದರೆ ನನಗೆ, ನಾನು ನಿಮಗೆ ತೋರಿಸ್ತೀನಿ ಗೈಸ್. ಓಕೆನಾ, ಓಕೆನಾ ಗೈಸ್, ನಾವು ಸ್ವಲ್ಪ ವಯಸ್ಸಲ್ಲಿ ಪೇಮೆಂಟ್ ಬರೋಕ್ಕಿದೆ. ಸೊ ಪೇಮೆಂಟ್ ಏನಾದರೂ ಬಂತು ಅಂದರೆ ನಾನು ಅಪ್ಡೇಟ್ ಕೊಡ್ತೀನಿ. ಆ ಅಪ್ಡೇಟ್ ಜೊತೆಗೆ ಪೇಮೆಂಟ್ ಬಂದಿದ್ದ ದಿವಸನೇ ವ್ಲಾಗ್ ಮಾಡ್ತೀನಿ. ಆ ವ್ಲಾಗಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಏನಂತಂದರೆ ಲೈವಲ್ಲಿ ಹೋಗಿ ಅಕ್ಕಿ ತೊಗೊಂಬರ್ತೀನಿ. ಓಕೆನಾ, ನಾನು ಯೂಟ್ಯೂಬ್ ಪೇಮೆಂಟಿಂದ ತಂದೆ ಅಂತಲೇ ನಿಮಗೆ ನಾನು ಹೇಳ್ತೀನಿ. ಓಕೆನಾ, ದೆನ್ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು, ಪೇಮೆಂಟ್ ಬರಲಿ ಗುರು. ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕಾದರೂ ಒಂದು ಸ್ವಲ್ಪ ಬಂದರೆ ಅದರಲ್ಲೇ ನಾನು ಅಕ್ಕಿನ ತಂದು ತೋರಿಸ್ತೀನಿ ಅಂತ ಅಷ್ಟೇ. ಸೊ ಪೇಮೆಂಟ್ ಬರಲಿ, ಪ್ರಿನ್ಸಿಪಲ್ವರೆಗು ಅಕ್ಕಿನ ತರಲಿ ಅಂತ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಆಸೆ ಇದ್ದರೆ ಗೊತ್ತಲ್ಲ ಗೈಸ್, ನೀವು ಶೇರ್ ಮಾಡಿ. ಚಾನಲ್ ಶೇರ್ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಒಂದೇ ಒಂದು ಮಾಡಬೇಕು, ಏನಂತಂದರೆ ಲೈಕ್ ಮಾಡ್ಕೊಬೇಕು. ಓಕೆನಾ, ಶೇರ್ ಮಾಡೋಕ್ಕೆ ನನ್ನ ಕೈಲಿ ಆಗೋಲ್ಲ ಬ್ರೋ ಅಂತ ಅನ್ನೋದಾಗಿದ್ರೆ ಒಂದೇ ಸೆಕೆಂಡು ಟಕ್ ಅಂತ ಒಂದು ಲೈಕ್ ಹೊಡೆದ್ರೆ ಮುಗ್ದೇ ಹೋಯಿತು. ಓಕೆನಾ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಈ ವಿಡಿಯೋ ತುಂಬಾ ಲೆಂತಿಯಾಗೈತೆ, ಪರವಾಗಿಲ್ಲ. ನನ್ನ ಆಡಿಯನ್ಸ್ ಏನಿದ್ದಾರೆ ನನ್ನ ವೀಡಿಯೋಗಳನ್ನ ಲೆಂತಿಯಾಗಿ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರಂತೆ. ಸೊ ಏನಂತ ಕಮೆಂಟ್ ಹಾಕಿ. ಓಕೆನಾ, ಲಾಸ್ಟ್ವರೆಗೂ ನೋಡ್ತಿರಲ್ಲ ಗೊತ್ತಿಲ್ಲ. ಸೊ ಮಧ್ಯದವರೆಗೂ ಆದರೂ ನೋಡಿದ್ರೂ ಪರವಾಗಿಲ್ಲ. ಸೊ ಕಮೆಂಟ್ ಹಾಕಿ ಬಿಡೋಕೆ ಹೋಗ್ಬೇಡಿ, ಏನಂತಂದರೆ ಬ್ರೋ ಲೆಂತಿ ವೀಡಿಯೋ ಇಷ್ಟ ನಮಗೆ ಬಿಡಿ ಅಂತ. ಸೊ ಸಿಗೋಣ ಹಾಗಾದರೆ ನಾವು ನೆಕ್ಸ್ಟ್ ಒಂದು ಯುನಿಕ್ ವೀಡಿಯೋದಲ್ಲಿ. ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಸಿಗೋಣ ಗೈಸ್ ಹಾಗಾದರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.